ಹೃದಯ ಸಮಸ್ಯೆಯಿಂದ ಆಸ್ಪತ್ರೆಗೆ ತೆರಳಿದ್ದ ಸಿಎಂಗೆ 24 ಗಂಟೆಗಳ ಕಾಲ ಬೆಡ್ ರೆಸ್ಟ್ ಹೇಳಲಾಗಿದೆ. 24 ಗಂಟೆ ಬೆಡ್ ರೆಸ್ಟ್ಗೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಂಜುನಾಥ್ ಸೂಚಿಸಿದ್ದಾರೆ. ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ತೊಂದರೆ ಆಗಿಲ್ಲ, ಅವರಿಗೆ ಒತ್ತಡ ಹೆಚ್ಚಾಗಿದೆ ಅಷ್ಟೇ, ಎಲ್ಲವೂ ನಾರ್ಮಲ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಹೃದಯ ಸಮಸ್ಯೆಯಿಂದ ಆಸ್ಪತ್ರೆಗೆ ತೆರಳಿದ್ದಂತಹ ಸಿಎಂಗೆ ಡಾಕ್ಟರ್ 24 ಗಂಟೆಗಳ ಕಾಲ ಬೆಡ್ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ಮಂಜುನಾಥ್ 24 ಗಂಟೆಗಳ ಕಾಲ ಬೆಡ್ ರೆಸ್ಟ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿಗೆ. ಒಳರೋಗಿಗಳಾಗಿ ಒಳರೋಗಿಯಾಗಿ ಏನು ನಾವು ಚಿಕಿತ್ಸೆ ಕೊಟ್ಟಿಲ್ಲ. ಸೊ ಅವರು ತಪಾಸಣೆಗೆ ಬಂದಿದ್ರು. ಸೊ ನಾವು ಕೆಲವು ಪರೀಕ್ಷೆಗಳನ್ನ ಕೆಲವು ತಪಾಸಣೆಗಳನ್ನ ಮಾಡಿದ್ದೇವೆ. ಅವರ ಆರೋಗ್ಯ ಎಲ್ಲ ಸ್ಥಿರವಾಗಿದೆ, ಏನು ತೊಂದರೆ ಇಲ್ಲ. ಸೊ ನಾವು ಈಗಾಗಲೇ ಮನೆಗೆ ಹೋಗಿದ್ದಾರೆ. ಅಲ್ಲ, ಅವ್ರಿಗೆ ಬೇಸಿಕಲಿ ಈ ಮೈಸೂರು ದಸರಾದಿಂದ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿತ್ತು. ಸ್ವಲ್ಪ ಬಳಲಿದ್ರು, ತುಂಬ ಸುಸ್ತಾಗಿದ್ರು. ಆಮೇಲೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಇದು ಹೆಡ್ಏಕು ಕಿಡ್ನಿಸ್ ಹಾಗೆ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲಾ ರೀತಿಯ ನಾವು ತಪಾಸಣೆಯನ್ನು ಮಾಡಿ ಅದರಲ್ಲಿ ಯಾವುದೇ ಏನು ಮೇಜರ್ ಇಶ್ಯೂಸ್ ಏನಿಲ್ಲ. ಅದಕ್ಕೋಸ್ಕರ ಅವರು ಮನೆಗೆ ಹೋದ್ರು. ಒಳರೋಗಿಯಾಗಿ ಏನು ನಾವು ಚಿಕಿತ್ಸೆ ಕೊಟ್ಟಿಲ್ಲ. ಸೊ ಅವರು ತಪಾಸಣೆಗೆ ಬಂದಿದ್ರು. ಸೊ ನಾವು ಕೆಲವು ಪರೀಕ್ಷೆಗಳನ್ನ ಕೆಲವು ತಪಾಸಣೆಗಳನ್ನ ಮಾಡಿದ್ದೇವೆ. ಅವರ ಆರೋಗ್ಯ ಎಲ್ಲ ಸ್ಥಿರವಾಗಿದೆ, ಏನು ತೊಂದರೆ ಇಲ್ಲ. ಸೊ ನಾವು ಈಗಾಗಲೇ ಮನೆಗೆ ಹೋಗಿದ್ದಾರೆ. ಅಲ್ಲ, ಅವ್ರಿಗೆ ಬೇಸಿಕಲಿ ಈ ಮೈಸೂರು ದಸರಾದಿಂದ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿತ್ತು. ಸ್ವಲ್ಪ ಬಳಲಿದ್ರು, ತುಂಬ ಸುಸ್ತಾಗಿದ್ರು. ಆಮೇಲೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಇದು ಹೆಡ್ಏಕು ಕಿಡ್ನಿಸ್ ಹಾಗೆ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲಾ ರೀತಿಯ ನಾವು ತಪಾಸಣೆಯನ್ನು ಮಾಡಿ ಅದರಲ್ಲಿ ಯಾವುದೇ ಏನು ಮೇಜರ್ ಇಶ್ಯೂಸ್ ಏನಿಲ್ಲ. ಸೊ ಅದಕ್ಕೋಸ್ಕರ ಅವರು ಮನೆ ಪರೀಕ್ಷೆಗಳನ್ನ ಒಳರೋಗಿಗಳಾಗೆಲ್ಲ ಮಾಡಿದ್ದೇವೆ. ಅವರ ಆರೋಗ್ಯ ಎಲ್ಲ ಸ್ಥಿರವಾಗಿದೆ, ಏನು ತೊಂದರೆ ಇಲ್ಲ. ಸೊ ನಾವು ಈಗಾಗಲೇ ಮನೆಗೆ ಹೋಗಿದ್ದಾರೆ. ಅಲ್ಲ, ಅವ್ರಿಗೆ ಬೇಸಿಕಲಿ ಈ ಮೈಸೂರು ದಸರಾದಿಂದ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿದೆ.